ಬಹಳ ಒಳ್ಳೆ ಕೆಲಸ ಪೊಲೀಸರು ಮಾಡ್ತಾ ಇದಾರೆ. ಚೆನ್ನಾಗಿ ನೋಟಿಸ್ ಕೊಡೋದು ವಿರೋಧ ಪಾರ್ಟಿ ಅವ್ರಿಗೆ, ನಮ್ಮ ಸ್ಪೋಕ್ಸ್ ಮೆನ್ಗಳಿಗೆ, ಯಾರು ಅವ್ರ ಮೇಲೆ ಆರೋಪ ಮಾಡ್ತಾರೆ ಅವ್ರಿಗೆಲ್ಲ ಸರಿ ಕೊಡ್ತಾ ಇದ್ದಾರೆ. ಈ ನೋಟಿಸು ಏನು ಕೊಡ್ತಾ ಇದ್ದಾರೆ, ಭಾಳ ಒಳ್ಳೆ ಸಂಪ್ರದಾಯನ ಪ್ರಾರಂಭ ಮಾಡ್ತಾ ಇದ್ದಾರೆ, ಅವ್ರಿಗೆ ನಾನು ಅಭಿನಂದಿಸ್ತೇನೆ. ಬಟ್ ಅದೇ ನೋಟಿಸು ಬಿ ಜೆ ಪಿಯವ್ರಿಗೆ ಕೊಡ್ಬೇಕಲ್ಲ. ಈಗ ಎತ್ತನಾಳವರು ಎಲ್ಲ ಪಿ ಎಸ್ ಸಿ ಮೆಂಬರ್ಸು ಚೇರ್ಮೆನ್ನು ಎಲ್ಲ ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ಅದೆಷ್ಟೋ ಕೋಟಿ ಇಸ್ಕೊಂಡವ್ರೆ ಅಂತೆಲ್ಲ ಹೇಳಿದ್ರು ಅವರು. ವಿಶ್ವನಾಥ್ರವರು ಕೆಲಸ ಕೊಡ್ಬೇಕಾರೆ ಪರ್ಸೆಂಟೇಜು ಫಿಕ್ಸ್ ಆಗಿದೆ ಅಂತ ಅವ್ರು ಹೇಳಿದ್ರು. ಆಮೇಲೆ ಬೇರೆ ಬೇರೆಯವರೆಲ್ಲ ಬೇಕಾದಷ್ಟೆಲ್ಲ ಹೇಳಿದ್ರು. ಅವ್ರದ್ದೇನು ನೋಟಿಸ್ ಕೊಡಲಿ. ಈಗಾಗಲೇ ನಮ್ಮ ಪ್ರಿಯಾಂಕ ಖರ್ಗೆ ನಮ್ಮ ಸ್ಪೋಕ್ಸ್ಮನ್, ಪಾರ್ಟಿ ಸ್ಪೋಕ್ಸ್ಮನ್ ಇಸ್ ನಾಟ್ ಎನ್ ಅವರು ಪಾರ್ಟಿ ಅವ್ರಿಗೆ ಇಂಥ ವಿಚಾರಗಳನ್ನು ಪ್ರಸ್ತಾವನೆ ಮಾಡೋಕ್ಕೆ ಅಧಿಕಾರ ಕೊಟ್ಟಿದ್ದೀವಿ ನಾವು. ಅದಕ್ಕೆ ಗೌರವಕ್ಕೆ ರಿಪ್ಲೈ ಕೂಡ ಕೊಟ್ಟಿದ್ದಾರೆ. ಬಟ್ ನೀವು ಫಸ್ಟು ನಿಮ್ಮ ಮಖದಲ್ಲಿ ಕೊಳಕಿದೆಯಲ್ಲ, ನಿಮ್ಮ ತಟ್ಟೆಯಲ್ಲಿ ಹೆಗಣ ಇದೆಯಲ್ಲ, ಆ ಹೆಗಣನ ಫಸ್ಟು ಕ್ಲೀನ್ ಮಾಡ್ಕೊಳ್ಳಿ. ಈಗ ಹೋಮ್ ಮಿನಿಸ್ಟ್ರು ನಾನು, ಅದು ಯಾರು ನೋಟಿಸ್ ಕೊಟ್ಟಿದ್ದಾರೆ, ಆ ನೋಟಿಸ್ ಕೊಟ್ಟಿರೋರು ಹೋಮ್ ಮಿನಿಸ್ಟ್ರಿಗೆ ಫಸ್ಟ್ ನೋಟಿಸ್ ಕೊಡಬೇಕು. ಸದನದಲ್ಲಿ ಸರ್ಕಾರದ ಪರವಾಗಿ ಪ್ರಶ್ನೆ ಕೇಳಿದಾಗ ಏನೂ ಆಗಿಲ್ಲ ಅಂತ ಹೇಳಿದ್ರು, ಏನೂ ಆಗಿಲ್ಲ ಅಂತ ಹೇಳಿದ್ರು. ಐದು ಸತಿ ಏನೂ ಆಗಿಲ್ಲ, ಏನೂ ಆಗಿಲ್ಲ, ಏನೂ ಆಗಿಲ್ಲ ಅಂತ ಹೇಳಿದ್ರು. ಏನು ಆಗಿಲ್ಲ ಅಂದವ್ರನ್ನ ಯಾಕೆ ಜೈಲ್ಗೆ ಹಾಕ್ತಾ ಇದ್ದೀರಿ, ಯಾಕೆ ಎಫ್ಐಆರ್ ಹಾಕ್ತಾ ಇದ್ದೀರಿ, ಯಾಕೆ ಇಲ್ಲಿವರೆಗೂ ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದೀರಿ, ಏನೇನು ಉತ್ತರ ಕೊಟ್ಟರು, ಯಾರು ಯಾರನ್ನ ಬಿಟ್ಟು ವಾಪಸ್ ಕಳಿಸಿದ್ದೀರಿ, ಯಾವ ಎಕ್ಸಾಮಿನೇಷನ್ ಹಾಲ್ ಅವ್ರನ್ನ ಹಿಡಿದಿದ್ದೀರಿ. ಈಗ ಬೇರೆ ಬೇರೆ ಸ್ಕ್ಯಾಂಡಲ್ಸ್ ಎಲ್ಲ ಇದೆ, ಎಜುಕೇಷನ್ ಡಿಪಾರ್ಟ್ಮೆಂಟು, ನಮ್ಮ ಮಲ್ಲೇಶ್ವರಮಲ್ಲಿ ಎಫ್ಐಆರ್ ಆಗಿದೆ, ಪಿ ಡಬ್ಲ್ಯೂ ಡಿದು ಬಯಲಿಗೆ ಬಂದಿದೆ, ಇವತ್ತು ಕೆಲವು ಪೇಪರ್ ಎಫ್ ಡಿ ಎದು ಬೈಚಿಗೆ ಬಂದಿದೆ. ಇವೆಲ್ಲ ಬಂದಿದ್ದಾಗ ಯಾರನ್ನು ಕರ್ಕೊಂಡೋಗಿ ಏನೇನು ಮಾಡಿದ್ರಿ ಅಂತ ಇಲ್ಲಿವರೆಗೂ ನೀವು ಪಬ್ಲಿಕ್ಗೆ ಅದನ್ನೆಲ್ಲ ನೀವು ಬಿಡುಗಡೆನೇ ಮಾಡಿಲ್ಲ. ಯಾರಿಗೆ ಮಾರ್ಕ್ ನಂಬರ್ 1 ಏನು ಹೇಳ್ದ, 2 ಹೇಳ್ದ, 3 ಏನು ಹೇಳ್ದ, ಹೆಂಗಾಯ್ತು ಏನಾಯ್ತು ಅಂತ ಅದೆಲ್ಲ ಭಾಳ ಗೌಪ್ಯ ಇಡ್ತಾ ಇದ್ರಿ, ಭಾಳ ಸೀಕ್ರೆಟ್ ಇದು ಇಡ್ತಾ ಇದ್ದೀರಿ. ಇದು ನಾವು ನಾವೇನು ಹೇಳಿದೋ, ಪ್ರಿಯಾಂಕಾ ಏನು ಹೇಳಿದ್ರು ಅವೆಲ್ಲ ಪಬ್ಲಿಕ್ ಡೊಮೈನಲ್ಲೇ ಇದೆ. ಅವತ್ತು ಬೆಳಗ್ಗೆನೆ ಏನೇನು ಕ್ಲಿಪ್ಪಿಂಗ್ಸ್ ಕೇಳಿದ್ದೀರಿ, ಅವೆಲ್ಲ ವಿಜುವಲ್ ಕೇಳಿದ್ದೀರಿ, ಅವೆಲ್ಲ ಪೇಪರ್ಲೇ ಬಂದಿದೆ. ನಿಮ್ಗೆ ಯಾಕೆ ಏನೋ ನೋಟಿಸ್ ಕೊಟ್ಟಿಲ್ಲ? ನೀವು ಸ್ಪೋಕ್ಸ್ಮನ್ ಇದ್ದಂಗಲ್ವಾ, ದೇಶಕ್ಕೆ ಸ್ಪೋಕ್ಸ್ಮನ್ ನೀವು, ಮೀಡಿಯಾ ಅವರೆಲ್ಲ, ಯು ಆರ್ ದಿ ಸ್ಪೋಕ್ಸ್ಮನ್ ಆಫ್ ಡೆಮೋಕ್ರಸಿ, ಎಲ್ಲ ವಿಚಾರಗಳನ್ನು ನೀವು ಇಡ್ತೀರಿ. ನಿಮ್ಗೆ ಯಾಕೆ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ, ಯಾರು ಮಾಡಿದ್ರು? ನ್ಯೂಸ್ ಫಸ್ಟ್ ಪ್ರತಿಕ್ಷಣ.